ಮೇಲ್ತನೆ ಸಂಘಟನೆ ಪ್ರಕಟಿಸಿದ ಕವಿ ಬಶೀರ್ ಅಹಮದ್ ಕಿನ್ಯ ರಚಿಸಿರುವ ಕವಿಯಲ ನಾನೊಬ್ಬ ಹಾಡುಗಾರ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮವು ತೊಕ್ಕೊಟ್ಟು ಜಂಕ್ಷನ್ನಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಅಬುದಾಬಿಯ ಬ್ಯಾರಿಸ್ ವೆಲ್ಫೇರ್ ಫೋರಂನ ಸ್ಥಾಪಕಾಧ್ಯಕ್ಷ ಮೊಹಮ್ಮದ್ ಆಲಿ ಉಚ್ಚಿಲ್ ಅವರು ಬಶೀರ್ ಅಹ್ಮದ್ ಕಿನ್ಯ ರಚಿಸಿರುವ ಕವಿಯಲ್ಲ ನಾನೊಬ್ಬ ಹಾಡುಗಾರ ಕವನ ಸಂಕಲನ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರಸಕ್ತ ದಿನಗಳಲ್ಲಿ ಅಧಿಕ ಸಂಖ್ಯೆಯ ಬ್ಯಾರಿ ಲೇಖಕ ಲೇಖಕಿಯರು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕನ್ನಡ ಸಾರಸ್ವತ ಲೋಕದಲ್ಲಿ ಈ ಬ್ಯಾರಿ ಬರಹಗಾರರು ಯಾಕೆ ಕಾಣಿಸುತ್ತಿಲ್ಲ, ಗುರುತಿಸಿಕೊಂಡಿಲ್ಲ? ಬ್ಯಾರಿ ಸಮುದಾಯದಲ್ಲೇ ಹುಟ್ಟಿ ಬೆಳೆದ ಸಾಹಿತಿಗಳಾದ ಬೋಳುವಾರು ಮೊಹಮ್ಮದ್ ಕುಂಜಿ, ಫಕೀರ್ ಮೊಹಮ್ಮದ್ ಕಟ್ಪಾಡಿ ಕನ್ನಡ ಸಾರಸ್ವತ ಲೋಕದಲ್ಲಿ ನಿರೀಕ್ಷೆಗೂ ಮೀರಿ ಸಾಧಿಸಿದ್ದಾರೆ. ಆದರೆ ಆ ಮಟ್ಟಕ್ಕೆ ಇತರ ಬ್ಯಾರಿ ಲೇಖಕ ಲೇಖಕಿಯರು ಇನ್ನೂ ಯಾಕೆ ಬೆಳೆದಿಲ್ಲ ಎಂದರು. ಇಂತಹ ಒಂದು ಕವಿಯಲ್ಲ ನಾನು ಹಾಡುಗಾರ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲು ನನಗೆ ಹೆಮ್ಮೆಯಾಗ್ತದೆ. ನನಗೆ ಗೊತ್ತಿಲ್ಲ, ನಾನು ಸಹ ಕವಿಯ ಸಾಹಿತ್ಯ ಅಥವಾ ಬರಹಗಾರನ ಯಾವುದೂ ಅಲ್ಲ. ಕೇವಲ ಒಂದು ಉಚ್ಚಿಲ ಶಾಲೆಯಲ್ಲಿ ನಾವು ಮೊದಲಿನಿಂದಲೂ ರಾಮಾಯಣ ಮಹಾಭಾರತ ಚಂದಮಾಮ ಇದನ್ನು ಓದಿ ಬೆಳೆದವರು. ಆಮೇಲೆ ತದನಂತರ ನಾವು ಕುವೆಂಪು ಭೈರಪ್ಪ ದೇವನೂರು ಮಹಾದೇವರ ಇಂತಹವರ ಶಾಲೆಗೆ ಸೇರಿದ್ದು. ಹಾಗೆ ಬೆಳೆಯುತ್ತಾ ಹೋದಾಗೆ ಕಾಲೇಜಿನಲ್ಲಿ ನಮಗೆ ಶೇಕ್ಸ್ಪಿಯರ್ ಮತ್ತು ಕೀರ್ತಿನವರ ಇದು ಬಂತು. ಬೆಳೆಯುತ್ತಾ ಬಳುವಾರು ಮೊಹಮ್ಮದ್ ಕುಂಜಿಯವರು, ಮೊಹಮ್ಮದ್ ಆಮೇಲೆ ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರು ಇಂತಹವರ ಸಂಘಟನೆ ನಿಂತು. ಆ ಸಮಯದಲ್ಲೆಲ್ಲ ಬಶೀರ್ ಅಹಮದ್ರಂಥವರು ಎಲೆಮರೆ ಖಾಲಿಯಂತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮೇಲ್ತನೆಯ ಗೌರವಾಧ್ಯಕ್ಷ ಆಲಿ ಕುಂಜಿ ಪಾರೆ ಮಾತನಾಡಿ, ಕಲುಷಿತ ಸಮಾಜದಲ್ಲಿ ಮನಸ್ಸುಗಳನ್ನು ಬೆಸೆಯಲು ಬಶೀರ್ ಅಹಮದ್ ಕಿನ್ಯಾರಂತಹ ಬರಹಗಾರರ ಅಗತ್ಯವಿದೆ ಎಂದರು. ಅತಿ ಅಗತ್ಯವಾಗಿ ಬರಬೇಕಿದೆ. ಸಹೋದರತೆ ಮತ್ತು ಒಬ್ಬರನ್ನೊಬ್ಬರು ಅರಿತುಕೊಂಡು ಬಾಳುವಂತಹ ಸಮಾಜವನ್ನು ನಿರ್ಮಿಸುವಲ್ಲಿ ಸಾಹಿತಿಗಳ ಕರ್ತವ್ಯ ಇಂದು ಎದ್ದು ಕಾಣ್ತಾ ಇದೆ. ಅಂಥ ಸಂದರ್ಭದಲ್ಲಿ ಬಶೀರ್ ಅಹಮದ್ ಕಿನ್ನರವರಂಥ ಬರಹಗಾರರು ಈ ಕೆಲಸವನ್ನು ಮಾಡುತ್ತಾ ಇರುವುದು ಅತ್ಯಂತ ಅಭಿನಂದನೀಯ ಮತ್ತು ಸಂತೋಷದ ವಿಚಾರ. ಬಶೀರ್ ಅಹಮದ್ರವರು ಹಾಡುವವರು ಬರೆಯುವುದಿಲ್ಲ, ಬರೆಯುವವರು ಹಾಡುವುದಿಲ್ಲ, ಇದು ಎರಡನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವವರು ಬಶೀರ್ ಅಹಮದ್ ಕಿನ್ಯ. ಅವರ ಬರಹ ಸಾಮಾಜಿಕ ಮುಖಂಡ ಫಾರೂಕ್ ಉಳ್ಳಾಲ್ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಒಂದು ಅವರು ಪ್ರಕಟವಾದ ಪುಸ್ತಕ ನೋಡಬೇಕು ಅಥವಾ ಅವರ ಕೈಯಲ್ಲಿ ಮೈಕ ಕೊಡಬೇಕು, ಆಗ ಅವರ ಪ್ರಬುದ್ಧ ಮನಸ್ಸು ಬಿಚ್ಚಿ ನಮ್ಮೆದುರು ಪ್ರಕಟಗೊಳ್ಳುತ್ತದೆ. ಇಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಈ ಎಲ್ಲ ಸಜ್ಜನಿಕೆಯ ಒಂದು ಕೂಟ ಮೇಲ್ತನೆಯಲ್ಲಿ ಬಶೀರ್ ಅಹಮದ್ ಕಿನ್ಯರವರ ಈ ಕವನ ಸಂಕಲನವನ್ನು ಪ್ರಕಟಿಸುವುದಕ್ಕಾಗಿ ನಾನು ಅಬ್ಜಮ್ ಅಲಾರ್ ಮತ್ತು ಅವರ ತಂಡವನ್ನು ಮತ್ತು ಈಗ ಪ್ರಸಕ್ತ ಅದರ ಅಧ್ಯಕ್ಷರಾಗಿರುವಂತಹ ಯುವಕ ಹಸಿರುದ್ದೀನ್ ಸಾರ್ಥಬೈಲ್ರವರನ್ನು ನಾನು ಮತ್ತೆ ಅಭಿನಂದಿಸುತ್ತಾ ನಿಮಗೆ ನಾವು ಕೃತಜ್ಞರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನನಗೆ ದುಃಖ ಇದೆ, ನಾನು ಬಹಳ ಪ್ರಯತ್ನ ಪಟ್ಟಿದ್ದೇನೆ. ಬಶೀರ್ರವರ ಈ ಕವನ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟಗೊಳ್ಳಬೇಕು ಎಂಬುದಕ್ಕಾಗಿ ನಾನು ತುಂಬ ಪ್ರಯತ್ನ ಪಟ್ಟಿದ್ದೇನೆ. ನನ್ನಿಂದ ತಲುಪಲಿಕ್ಕೆ ಸಾಧ್ಯವಾಗಲಿಲ್ಲ, ನನ್ನ ಪ್ರಯತ್ನ ಸಫಲವಾಗಲಿಲ್ಲ ಎನ್ನುವ ದುಃಖ ನನಗಿದೆ. ಆದರೆ ಬರೆಗೆ ಮುಖ್ಯ ಅತಿಥಿಗಳಾಗಿ ಸಾಮಾಜಿಕ ಮುಖಂಡ ನಜೀರ್ ಉಳ್ಳಾಲ್, ಪತ್ರಕರ್ತ ಎಕೆ ಕುಕ್ಕಿಲ, ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತ ಕೊಣಾಜೆ ಭಾಗವಹಿಸಿ ಮಾತನಾಡಿದರು. ನಿವೃತ್ತ ಪ್ರಾಂಶುಪಾಲ ಇಸ್ಮಾಯಿಲ್ ಮಾಸ್ಟರ್ ಕೃತಿ ಪರಿಚಯಿಸಿದರು. ಬಶೀರ್ ಅಹಮದ್ ಕಿನ್ಯ ಅನಿಸಿಕೆ ವ್ಯಕ್ತಪಡಿಸಿದರು. ಮೇಲ್ತನೆಯ ಮಾಜಿ ಅಧ್ಯಕ್ಷರಾದ ಮನ್ಸೂರ್ ಅಹಮದ್ ಸಾಮಣಿಗೆ ಮತ್ತು ಮೊಹಮ್ಮದ್ ಬಾಷಾ ನಾಟೆಕಲ್, ಕೋಶಾಧಿಕಾರಿ ಇಬ್ರಾಹಿಂ ಹಾಜಿ ನಡುಪದೌ, ಸದಸ್ಯ ಮಂಗಳೂರು ರಿಯಾಸ್, ಮೇಲ್ತನೆಯ ಅಧ್ಯಕ್ಷ ಆಶಿರುದ್ದೀನ್ ಸಾರ್ಥಬೈಲ್,
ಮಾಜಿ ಅಧ್ಯಕ್ಷ ಬಶೀರ್ ಕಲ್ಕಟ್ಟ, ಪ್ರಧಾನ ಕಾರ್ಯದರ್ಶಿ ಹಂಸ ಮಲಾರ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.